ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಹಿಂದ್ಗಡೆ ಬೋರ್ಡ್ ಕಾಣಿಸ್ತಾ ಇರಬೇಕಲ್ಲ, ಎಸ್, ಕೊಲ್ಲೂರ್ ಹತ್ರ ಇರೋ ಜಂಗಲ್ ಲಾಜಿನ್ ರಿಸಾರ್ಟ್ಸ್ ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ಅಂತ. ಎಲ್ಲರೂ ಓಲ್ಡ್ ಮ್ಯಾಗ್ಝಿನ್ ಹೌಸ್ ಬಗ್ಗೆ ಕೇಳಿರ್ತೀರಾ, ತುಂಬ ಬರ್ಡಿಂಗ್ ನಡೀತಾ ಇದೆ ಅಲ್ಲಿ ಅಂತ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ಇಟ್ ಈಸ್ ಲೈಕ್ ಅನ್ ಅನ್ನೋನ್ ಪ್ಯಾರಡೈಸ್ ಫಾರ್ ಬರ್ಡರ್ಸ್ ಆಲ್ಸೋ. ಮಾನ್ಸೂನ್ ಸೀಸನಲ್ಲಿ ಬಟರ್ಫ್ಲೈಸ್ ತುಂಬ ಬರೋದ್ರಿಂದ ಇದು ಬಟರ್ಫ್ಲೈ ಕ್ಯಾಂಪ್ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಇಲ್ಲಿ ತುಂಬ ರೇರ್ ಸ್ಪೀಷೀಸ್ ಆಫ್ ಬರ್ಡ್ಸ್ ಲೈಕ್ ಶ್ರೀಲಂಕನ್ ಫ್ರಾಗ್ ಮೌತ್, ಆಮೇಲೆ ಮಲಬಾರ್ ಟ್ರೋಗನ್, ಎಸ್ಪೆಷಲಿ ಪರ್ಚಿಗೆ ಬರುತ್ತೆ, ಒಳ್ಳೆ ಒಳ್ಳೆ ಫೋಟೋಗ್ರಾಫ್ ಸಿಗತ್ತೆ ಅಂತ ಕೇಳ್ಪಟ್ಟೆ. ಸೊ ಟ್ರೈ ಮಾಡೋಣ ಅಂತ ಇವತ್ತು ಇಲ್ಲಿ ಬಂದಿದ್ದೀನಿ. ರೂಟು ತುಂಬ ಕಷ್ಟ ಆಯಿತು. ನನ್ನ ವೀಡಿಯೋಸಲ್ಲಿ ನಾನು ಅದ್ರದ್ದು ಎಲ್ಲ ಡೀಟೇಲ್ಸ್ ಹಾಕ್ತೀನಿ, ಆಮೇಲೆ ಕೆಲವೊಂದು ಶಾರ್ಟ್ಸು ಹಾಕ್ತೀನಿ. ಕೊಲ್ಲೂರು ಎಂಟ್ರ್ ಆಗಬೇಕಾದ್ರೆ ಒಂದು 25 ಕಿಲೋಮೀಟರ್ ಘಾಟ್ ಸೆಕ್ಷನ್ ಇದೆ, ಅಲ್ಟಿಮೇಟ್ ಇದೆ. ಸೊ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸು, ನಿಮ್ಮ ಪೇಷನ್ಸು ಎಲ್ಲ ಟೆಸ್ಟ್ ಮಾಡುತ್ತೆ. ಜೊತೆಗೆ ನೇಚರ್ ಎಂಜಾಯ್ ಮಾಡಬೇಕಂದ್ರೆ ಕಷ್ಟಪಡಲೇಬೇಕು. ಸೊ ಬನ್ನಿ, ಇವಾಗ ಆನೆಜರಿ ಬಟರ್ಫ್ಲೈ ಕ್ಯಾಂಪ್ದ ಒಂದು ಟೂರ್ ಮಾಡೋಣ. ಮೇನ್ ರೋಡಿಂದ 1 ಕಿಲೋಮೀಟ್ರ್ ಆಫ್ ರೋಡಿಂಗ್ ಬಂದರೆ ಅಲ್ಲೇ ನಿಮಗೆ ಸಿಗೋದು ಈ ಆನೆಜರಿ ಬಟರ್ಫ್ಲೈ ಕ್ಯಾಂಪ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಫಸ್ಟ್ ಆಫ್ ಆಲ್, ನಾನೊಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ ನಿಮಗೆ ಫಸ್ಟು ತೋರಿಸೋದಕ್ಕೆ ಇಷ್ಟಪಡೋದು ಇಲ್ಲಿರೋ ಬರ್ಡ್ ಹೈಡು. ಇವಾಗ ಟೈಮು ಬಂದು 3:05, ಆಲ್ರೆಡಿ ಬರ್ಡ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಸೊ ನಾನಿಲ್ಲೊಂದು ಕ್ವಿಕ್ ಟೂರ್ ಮುಗಿಸಿ ಬರ್ಡಿಂಗ್ ಹೋಗಬೇಕಾಗಿದೆ. ಸೊ ಅರೌಂಡ್ 4:00 ಬರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆವಾಗಲೇ ಇಲ್ಲಿ ಸನ್ ಬರ್ಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಬಂದು ನಿಮಗೆ ಬರ್ಡ್ ಹೈಡು. ಸೊ ಆಲ್ಮೋಸ್ಟ್ ಒಂದು 4-5 ಜನ ಕೂತ್ಕೋಬೋದು ಟ್ರೈಪಾಡ್ ಇಟ್ಕೊಂಡು. ಸೊ ಇಲ್ಲಿ ನಿಮಗೆ ಬರ್ಡ್ಸ್ ಎಲ್ಲ ಬರುತ್ತೆ. ಸೊ ಅವರೆಲ್ಲ ಪ್ರಕಾರ ಮಲಬಾರ್ ಸ್ಟರ್ಲಿಂಗ್, ವಿಸ್ಲಿಂಗ್ ಥ್ರಶ್, ಎಮರಲ್ಡ್ ಡವ್, ಆಮೇಲೆ ನೀವು ಇಫ್ ಯು ಆರ್ ಲಕ್ಕಿ ವಿಲ್ ಗೆಟ್ ಇವನ್ ಟ್ರೋಗಾನ್. ಸೊ ಇದು ಬಂದು ನಿಮಗೆ ವಿಶಾಲವಾದ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ. ಬಟ್ ಗಾಡಿ ಇಲ್ಲಿಗೆ ಬರೋದೊಂದು ಸಾಹಸ, ಬಂದಮೇಲೆ ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ನಮ್ಮ ರಥ ನಿಂತಿದೆ, ಫುಲ್ ರೆಸ್ಟ್ ಇವತ್ತು ಅವನಿಗೆ, ಇನ್ನು 3 ದಿವಸ. ಇದು ಬಟರ್ಫ್ಲೈ ಕ್ಯಾಂಪ್ ಅಂತ ಹೆಸರು ಬರೋಕ್ಕೆ ಕಾರಣ ಏನು ಅಂದರೆ, ಮಾನ್ಸೂನಲ್ಲಿ ಇಲ್ಲಿ ತುಂಬ ಬಟರ್ಫ್ಲೈಸು, ಫ್ರಾಗ್ಸು ಎಲ್ಲ ಬರುತ್ತೆ. ಎಸ್ಪೆಷಲಿ ಮ್ಯಾಕ್ರೋ ಫೋಟೋಗ್ರಫಿ ಯಾರ್ಯಾರು ಮಾಡಬೇಕು ಅಂತ ಇದ್ದಾರೋ ಅವ್ರಿಗೆ ಇದು ಹೆಡ್ ಮಾಡಿಸಿದ ಜಾಗ. ಎಷ್ಟೊಂದು ಜನ ಆಗುಂಬೆಗೆ ಹೋಗ್ತಾರೆ, ಬಟ್ ಈ ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹೀಗೆ ಒಳಗಡೆ ನಡ್ಕೊಂಬಂದರೆ ಫಸ್ಟ್ ಸಿಗೋದೆ ನಿಮಗೆ ಆಫೀಸು. ಯಾರೇ ಗೆಸ್ಟ್ ಬಂದರು ಫಸ್ಟ್ ಅವ್ರ ಕಾರ್ ಪಾರ್ಕಿಂಗ್ ಮಾಡಿದ ತಕ್ಷಣ ಬರೋದೆ ಇಲ್ಲಿ ಆಫೀಸಲ್ಲಿ. ನಿಮ್ಮ ಆಧಾರ್ ಕಾರ್ಡು, ಬುಕಿಂಗ್ ID ಎಲ್ಲ ಕೊಟ್ಟು ರಿಜಿಸ್ಟರ್ ಆಗಿ ಚೆಕ್ ಇನ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಅಲಾಟ್ ಆಗಿರೋ ರೂಮು ಟೆಂಟೆಡ್ ಕಾಟೇಜು, ಇಲ್ಲ ವುಡನ್ ಕಾಟೇಜು ಅಥವಾ ಡಾರ್ಮಿಟ್ರಿ, ಈ ಮೂರಲ್ಲಿ ಯಾವ್ದು ನೀವು ಬುಕ್ ಮಾಡಿರ್ತೀರೋ ಅದ್ರ ಪ್ರಕಾರ ಅಲಾಟ್ ಆಗುತ್ತೆ. ದೂರದಿಂದ ಪ್ರಯಾಣ ಮಾಡಿ ತುಂಬ ಸುಸ್ತಾಗಿ ಬಂದಿರ್ತಾರಲ್ಲ, ಅವ್ರಿಗೆ ಫಸ್ಟ್ ಇರೋದೇ ಇಂಪಾರ್ಟೆಂಟು ಊಟ. ನಾನು ಇಲ್ಲಿವರೆಗೂ ನೋಡಿರೋ ಎಲ್ಲ ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸಲ್ಲಿ ಊಟ ಮಾತ್ರ ಸೂಪರಾಗಿರುತ್ತೆ. ಸೂಪರ್ ಅಂದರೆ ನಿಮಗೆ 5-star ಹೋಟ್ಲ್ ಊಟ ಸಿಗುತ್ತೆ ಅಂತಲ್ಲ, ಬಟ್ ಮನೇಲಿ ಹೆಂಗೆ ಮಾಡಿರ್ತಾರಲ್ಲ ಆ ಥರ. ಈಗಿನ ಕಾಲದಲ್ಲಿ ಜನ ಮನೆ ಊಟ ಹುಡ್ಕೊಂಡು ಎಲ್ಲೆಲ್ಲ ಹೋಗ್ತಾರೆ, ಬಟ್ ಒಂದು ರೆಸಾರ್ಟಲ್ಲಿ ಯಾವಾಗಲೂ ಅಲ್ಲಿ ಲೋಕಲ್ ಫುಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಥವಾ ಅದೇ ಟೇಸ್ಟ್ ಸಿಗಬೇಕು ಅಂದರೆ ನಿಮಗೆ ಜಂಗಲ್ ಲಾಜಿನ್ ರಿಸಾರ್ಟ್ಸ್ ಬೆಸ್ಟು. ಸೊ ಅದೇ ಥರ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಗೋಲ್ಘರ್. ಯಾವುದೇ ಜಂಗಲ್ ಲಾಜಸ್ ಆ್ಯಂಡ್ ರೆಸಾರ್ಟ್ಸ್ಗೆ ಹೋದ್ರೂ
ಊಟದ ಜಾಗಕ್ಕೆ ಗೋಲ್ಗರ್ ಅಂತ ಹೆಸರಿಡ್ತಾರೆ. ಅದು ಬಂಡೀಪುರ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ದಾಂಡೇಲಿ ಓಲ್ಡ್ ಮ್ಯಾಗ್ಝಿನ್ ಹೌಸ್ ಆಗಿರ್ಬೋದು, ಕೇಗುಡಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಭದ್ರಾ ಟೈಗರ್ ರಿಸರ್ವ್ ಆಗಿರ್ಬೋದು, ಸಕ್ಕರೆ ಬೈಲ್ ಆಗಿರ್ಬೋದು, ಯಾವುದೇ ಜೈಲರ್ಗೆ ಹೋದರೂ ಗೋಲ್ಗರ್ ಅಂತ ಕರೀತಾರೆ. ಯಾಕಂದರೆ ಈ ಕ್ಯಾಂಟೀನ್ ಏರಿಯಾನ ರೌಂಡ್ ಶೇಪಲ್ಲಿ ಕಟ್ಟಿರ್ತಾರೆ ಇವರು ಯಾವಾಗಲೂ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಫುಡ್ ಸರ್ವ್ ಮಾಡ್ತಾರೆ, ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗ. ಪ್ರಿಟಿ ಡೀಸೆಂಟ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್. ಕುಡಿಯ ನೀರಿಗೆ ಆಕ್ವಗಾರ್ಡ್ ಇದೆ. ಸೊ ಇಲ್ಲೊಂದು ಕಾಮನ್ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಇಲ್ಲ ಕಾಫಿ ಟೀ ಕುತ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ, ಟೀಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟೇ ವಿಷಯಕ್ಕೆ ಬಂದರೆ ಫಸ್ಟು ಎಕನಾಮಿಕಲ್ ಅಂದರೆ ನಿಮ್ಗೆ ಸಿಗೋದು ಡಾರ್ಮಿಟ್ರಿ. ಡಾರ್ಮಿಟ್ರಿ ಅಂದರೆ ಇಲ್ಲೊಂದು 15-20 ಬೆಡ್ ಇರುತ್ತೆ, ಸುಮಾರು ಎಲ್ಲ ಕಡೆ ಇದೆ. ಬಂಡೀಪುರ ಹೋದರೂ ಇದೆ, ಕಬಿನಿ, ಓಲ್ಡ್ ಮ್ಯಾಗ್ಝಿನ್ ಹೌಸ್ ಎಲ್ಲ ಕಡೆ ಸಿಗುತ್ತೆ. ಸೊ ನೀವಿಲ್ಲಿ ಬೋರ್ಡ್ ನೋಡ್ಬೋದು ಡಾರ್ಮಿಟ್ರಿ. ಸೊ ಈಗ ಸದ್ಯಕ್ಕೆ ಯಾರು ಗೆಸ್ಟ್ ಇಲ್ದಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಲ್ಲ. ನೋಡೋಣ, ನಾಳೆ ಮ್ಯಾನೇಜರ್ ಪರ್ಮಿಷನ್ ಕೇಳಿ ಒಳಗಡೆ ಹೋಗೋಕ್ಕಾದರೆ ಒಳಗಡೆ ಹೇಗಿರುತ್ತೆ ಡಾರ್ಮಿಟ್ರಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೇಚರ್ ಅನ್ನೋದು ಸೂಪರಾಗಿದೆ. ಮಾತ್ರ ಯಾವ ಲೆವೆಲ್ಗೆ ಅಂದರೆ ಇಲ್ಲಿ ಇಂಟರ್ನೆಟ್ ಆಗಲಿ ಮೊಬೈಲ್ ನೆಟ್ವರ್ಕ್ ಆಗಲಿ ದೇವರನೇ ಸಿಗಲ್ಲ. ಜಿಯೋ ಮತ್ತು BSNL ಮಾತ್ರ ಬರುತ್ತೆ, ಅದು ಲಿಮಿಟೆಡಾಗಿ. ಏರ್ಟೆಲ್ ಟೋಟಲಿ ಜೀರೋ. ಸೊ ನೀವಿಲ್ಲಿ ಬರೋ ಪ್ಲ್ಯಾನ್ ಅಂತ ಏನಾರು ಇದ್ದರೆ, ಅದು ನೀವು ಏರ್ಟೆಲ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ದಯವಿಟ್ಟು ಜಿಯೋ ಅಥವಾ BSNL ಆಲ್ಟರ್ನೇಟ್ ಒಂದು ಸಿಮ್ ಕಾರ್ಡ್ ಇಟ್ಕೊಂಡು ಬನ್ನಿ, ನಂತರ ಬೇಕುಫಾಗ್ಬಿಡಿ. ಸೊ ಇಲ್ಲಿ ಡಾರ್ಮಿಟ್ರಿ ನೋಡಿದ್ರಿ, ಇಲ್ಲಿ ನಿಮ್ಮ ಮುಂದೆ ಕಾಂತಾರದೆಲ್ಲ ಟೆಂಟೆಡ್ ಕಾಟೇಜಸ್. ಬನ್ನಿ ನೋಡೋಣ ಟೆಂಟೆಡ್ ಕಾಟೇಜಸ್ ಹೇಗಿದೆ ಅಂತ. ಸೊ ಇದು ಬಂದು ಸೆಕೆಂಡ್, ಇದು ಏನಂತಾರೆ, ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ರೇಟಲ್ಲಿ ಸ್ವಲ್ಪ ಜಾಸ್ತಿ. ಡಾರ್ಮಿಟ್ರಿ ವಿಲ್ ಬಿ ದ ಲೋವೆಸ್ಟ್ ಆ್ಯಂಡ್ ದ ಚೀಪೆಸ್ಟ್ ಅಕಮಿಡೇಷನ್ JLRಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಈ ಟೆಂಟೆಡ್ ಕಾಟೇಜಸ್ ಸಿಗುತ್ತೆ. ಸೊ ಟೆಂಟೆಡ್ ಕಾಟೇಜಸ್ ಅಂದ ತಕ್ಷಣ ಎಲ್ಲರಿಗೂ ಏನು ಕಲ್ಪನೆ ಇರುತ್ತೆ ಅಂದರೆ ಒಂದು ಟೆಂಟ್ ಹಾಕಿ ಕೊಟ್ಬಿಡ್ತಾರೆ ಅಂತ. ಇಲ್ಲ, ನಿಮಗೆ ಸ್ಲೀಪಿಂಗ್ ಏರಿಯಾ ಮತ್ತು 3/4 ಏರಿಯಾ ಎಲ್ಲ ಟೆಂಟಲ್ಲಿರುತ್ತೆ. ಮೇಲುಗಡೆ ನಿಮಗೆ ಶೀಟ್ ಇದೆ, ಇಲ್ಲಿ ನೋಡ್ಬೋದು. ಸೊ ಮಳೆಗಳೇ ಬಂದರೆ ಸೋರೋದು ಮಾರೋದು ಏನಾಗಲ್ಲ. ನೋಡಿ, ಇಲ್ಲಿ 4 ಟೆಂಟ್ ಕಾಟೇಜಸ್ ಇದೆ. ಸೊ ಅಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಅಲ್ಲಿ ಲಾಸ್ಟ್ ಒನ್ ಟೆಂಟೆಡ್ ಕಾಟೇಜು ನಂದು. ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನೇಚರ್ಗೆ ಎಷ್ಟು ಬ್ಲೆಂಡ್ ಆಗಿದೆ ಅಂದರೆ, ಇವನ್ ಇಲ್ಲಿ ಬೆಳೆದಿರೋ ಮರ ಕೂಡ ಕಟ್ ಮಾಡಿಲ್ಲ, ಹಾಗೆ ಮರ ಸುತ್ತಲ ಟೆಂಟೆಡ್ ಕಾಟೇಜ್ ಹಾಗೆ ಕಟ್ಟಿದ್ದಾರೆ. ನೋಡ್ಬೋದು ಹೊರಗಡೆ ಒಂದು ಸೀಟಿಂಗ್ ಏರಿಯಾ ಸಿಗುತ್ತೆ, 2 ಚೇರ್ ಒಂದು ಟೇಬಲ್ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಟೆಂಟೆಡ್ ಕಾಟೇಜ್ ಬಿಟ್ಟರೆ ನಿಮಗೆ ವುಡನ್ ಕಾಟೇಜಸ್ ಸಿಗುತ್ತೆ. ವುಡನ್ ಕಾಟೇಜಸ್ ಅಂದರೆ ನೋಡಿ ಇಲ್ಲಿದೆ. ಸೊ ನಿಮಗೊಂದು 4-5 ವುಡನ್ ಕಾಟೇಜಸ್ ಇದೆ. ಸೊ ಇದು ಬಂದು ರೇಟ್ ಜಾಸ್ತಿ, ಟೆಂಟೆಡ್ ಕಾಟೇಜಸ್ಗೆ ಹೋಲಿಸಿದ್ರೆ ವುಡನ್ ಕಾಟೇಜಸ್ ರೇಟ್ ಜಾಸ್ತಿ. ಸೊ ಇದರದ್ದು ಟ್ಯಾರಿಫು ಮತ್ತು ರೇಟ್ಸು ಪರ್ ನೈಟು ಪರ್ ಪರ್ಸನ್ ಎಷ್ಟು, ಟ್ವಿನ್ ಆಕ್ಯುಪೆನ್ಸಿ ಅಂದರೆ ಎಷ್ಟಾಗುತ್ತೆ, ಸಿಂಗಲ್ ಆಕ್ಯುಪೆನ್ಸಿ ಅಂದರೆ 30% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಆ ಡೀಟೇಲ್ಸ್ ಎಲ್ಲ ನೀವು ಜನರಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ವೆಬ್ಸೈಟಲ್ಲಿ ನೋಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದೆಲ್ಲ ನಿಮಗೆ
ವುಡನ್ ಕಾಟೇಜಸ್ಸು. ನನಗಂತೂ ಇದು ಯಾವುದೋ ಬೇರೆ ಲೋಕನೇ ಅನಿಸ್ತಾ ಇದೆ. ತುಂಬ ಚಿಕ್ಕದು ಕ್ಯಾಂಪ್ ಇದು, ಓಲ್ಡ್ ಮ್ಯಾಗ್ಝಿನ್ ಅವರ್ಸ್ಗೆಲ್ಲ ಕಂಪೇರ್ ಮಾಡಿದರೆ ತುಂಬ ಚಿಕ್ಕದು, ಬಟ್ ಸೂಪರಾಗಿದೆ. ಸಿಟೌಟ್ ಏರಿಯಾ ಆಗಿರ್ಬೋದು, ನಿಮಗೆ ಟೋಟಲಿ ಸೆಕೆ ಆಗಲ್ಲ ಇಲ್ಲಿ. ಫ್ಯಾನ್ ನೆಸೆಸರಿನೇ ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಮರ ಹೆಂಗಿದೆ ಅಂದರೆ ಬಿಸಿಲು ನೆಲದ ಮೇಲೆ ಬೀಳೋದು ಕಷ್ಟ ಅನಿಸುತ್ತೆ. ಸೊ ಒಟ್ಟು 6 ಇದೆ ಅನಿಸುತ್ತೆ, 6 ವುಡನ್ ಕಾಟೇಜಸ್ ಇದೆ, 4 ಟೆಂಟೆಡ್ ಕಾಟೇಜಸ್ ಇದೆ. ಸರಿ ಆಯಿತು, ಟೆಂಟೆಡ್ ಕಾಟೇಜಸ್ ಆಯಿತು, ವುಡನ್ ಕಾಟೇಜಸ್ ಆಯಿತು, ಇನ್ನು ಮುಂದೇನು ಅಂತಂದರೆ ಇಲ್ಲೊಂದು ಮೇಜರ್ ಅಟ್ರಾಕ್ಷನ್ ಇದೆ. ಆ ಅಟ್ರಾಕ್ಷನ್ ಏನು ಅಂದರೆ ಈ ಕ್ಯಾಂಪಸ್ಗೆ ಅಡ್ಜಸ್ಟೆಂಟ್ ಆಗಿ ಅಂದರೆ ಹೊಂದ್ಕೊಂಡಿರೋ ಹಾಗೆ ಸೌರ್ಪಣಿಕ ನದಿ ಇದೆ. ಕರೆಕ್ಟ್, ಬನ್ನಿ ಹೇಗಿದೆ ನೋಡೋಣ ಸೌರ್ಪಣಿಕ ನದಿ. ಸೊ ನನ್ನ ಅದೃಷ್ಟ ಏನು ಅಂದರೆ ನನ್ನ ಟೆಂಟಿಂದ ಧುಮುಕಿದ್ರೆ ನದಿಯೊಳಗೆ ಬೀಳ್ತೀನಿ, ಅಂದರೆ ಅಷ್ಟು ಹತ್ರ ಇದೆ ಅಂತ. ಇದು ಬಂದು ನಿಮಗೆ ಕುಕ್ಕಿಂಗ್ ಏರಿಯಾ, ಅಡುಗೆ ಎಲ್ಲ ಇಲ್ಲೇ ಮಾಡೋದು ನೋಡಿ. ಜಂಗಲಾಜನ್ ರಿಸಾರ್ಟ್ ಸೌಪರ್ನಿಕ ನದಿ, ನದಿಗೆ ದಾರಿ ಥರ ಮೆಟ್ಲು ಮಾಡಿದ್ದಾರೆ. ಸೊ ನೀವು ಮೆಟ್ಲು ಇಲ್ದು ಹೋದರೆ ಇಲ್ಲ ನದಿ ನೋಡ್ಬೋದು. ಬರ್ಡರ್ಸ್ಗೆ ಇದೊಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಕಿಂಗ್ ಫಿಶರ್ ಶೂಟ್ ಮಾಡಬೇಕು ಅಂದರೆ ಸಖತ್ತಾಗಿದೆ ಜಾಗ ಇದು. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇದೆ, ಬಟ್ ಅವ್ರಿಗೆ ಕೇಳಬೇಕು ಯಾವ ಥರ ಏನು ಅಂತ. ಆ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟು ಇಲ್ಲಿ ಎಂಪ್ಲಾಯೀಸ್ನ ಮತ್ತು ಮ್ಯಾನೇಜರ್ಸ್ನ ಇಂಟರ್ವ್ಯೂ ಮಾಡಿದಾಗ ಅದರಲ್ಲಿ ತೋರಿಸ್ತೀನಿ. ವಾವ್, ಬ್ಯೂಟಿಫುಲ್ ಆಗಿದೆಯಲ್ಲ. ಆಮೇಲೆ ಈ ಜಾಗ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಬಂದವರು ನಾವು ಕಸ ಹಾಕಲ್ದೇ ಇರೋದಕ್ಕೆ ಜವಾಬ್ದಾರಿ ಆಗಿರಬೇಕು. ಸರಿ, ಈಗ ಆನೆಜರಿ ಕ್ಯಾಂಪ್ದು ಒಂದು ಕಂಪ್ಲೀಟ್ ಸ್ಮಾಲ್ ಟೂರ್ ಆಯ್ತಲ್ಲ, ಬನ್ನಿ ಈಗ ಟೆಂಟೆಡ್ ಕಾಟೇಜ್ ನಾನು ಇದ್ದೀನಲ್ಲ ಅದು ಹೇಗಿರುತ್ತೆ ಅಂತ ನೋಡೋಣ. ಇದು ಬಂದು ನಿಮಗೆ ಮಿಡ್ ರೇಂಜಲ್ಲಿರುತ್ತೆ ರೇಟು. ಸೊ ನಾನು ಪೇ ಮಾಡಿದ್ದು ಅರೌಂಡ್ 3,100 ಏನೋ ಚಾರ್ಜ್ ಮಾಡಿದ್ರು ಪರ್ ಡೇ. ನಾನು ಇಲ್ಲಿ 3 ನೈಟ್ಸ್ ಉಳ್ಕೊಂಡಿದ್ದೀನಿ. ಸೊ ನನಗೆ ಅರೌಂಡ್ 2,700 ಸಮಥಿಂಗ್ ಪ್ಲಸ್ ಟ್ಯಾಕ್ಸ್ ಅನಿಸುತ್ತೆ, ನಾಟ್ 3,100. ಎಕ್ಸಾಕ್ಟ್ ರೇಟ್ ಹೇಳಿದ್ನಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನನಗೆ ಟ್ಯಾಕ್ಸ್ ಎಲ್ಲ ಸೇರಿ ಅರೌಂಡ್ 9,000 ಖರ್ಚಾಯಿತು. ಬನ್ನಿ ನಮ್ಮ ಟೆಂಟ್ನ ಟೂರ್ ನಡೆಸ್ತೀನಿ.
ನೀನು ಈಗಾಗಲೇ ಹೇಳ್ದಂಗೆ ಇದು ನನ್ನ ಟೆಂಟು, ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಡೋರ್ ಓಪನ್ ಮಾಡಿ ಒಳಗಡೆ ಹೋದ ತಕ್ಷಣ ನಿಮ್ಗೊಂದು ಡಬಲ್ ಬೆಡ್ ಸಿಗತ್ತೆ, ಎರಡು ಚೇರು, ಲಗೇಜ್ ಇಡಕ್ಕೊಂದು ಟೇಬಲ್ ಇದೆ. ಫೋಟೋಗ್ರಾಫರ್ಸ್ ಇದ್ದರೆ ನಿಮ್ಮ ಲ್ಯಾಪ್ಟಾಪು, ಕಂಪ್ಯೂಟರ್ ಕೆಲಸ, ಎಡಿಟಿಂಗು, ಫೋಟೋಸ್ ಕಾಪಿ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿರೋ ಒಂದು ಚೇರ್ನ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಇದನ್ನು ಆಫೀಸ್ ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ಒಂದು ಕಬೋರ್ಡ್ ಸಿಗತ್ತೆ, ನಿಮ್ಮೊಂದಿಷ್ಟು ಬಟ್ಟೆ ಇಟ್ಟೆ ಇದ್ದರೆ ಎಲ್ಲ ಒಳಗೆ ಹೇರ್ಕೋಬೋದು. ಸೊ ವೆರಿ ಸ್ಮಾಲ್, ಸ್ವೀಟ್ ಆ್ಯಂಡ್ ಸಿಂಪಲ್ ಬಟ್ ಸ್ಪೇಷಿಯಸ್, ಇಬ್ಬರಿಗಂತೂ ಆರಾಮಾಗಿ ಸೂಟ್ ಆಗುತ್ತೆ. ಇನ್ನು ವಾಶ್ರೂಮ್ ನೋಡಿದ್ರೆ ತುಂಬ ಸ್ಪೇಷಿಯಸ್ ಆಗಿದೆ. ಗೀಜರ್ ಇಲ್ಲ, ಬಟ್ ಇಲ್ಲಿ ಕಟ್ಕೆಯಲ್ಲಿ ನೀರು ಕಾಯಿಸ್ತಾರಂತೆ, ಅದು ಡೈರೆಕ್ಟ್ ಪೈಪಲ್ಲೇ ಬರುತ್ತೆ, ಗೀಜರ್ಗೇನು ಕಮ್ಮಿ ಇಲ್ಲ. ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಮಿರರ್ ಇದೆ, ಎಮರ್ಜೆನ್ಸಿ ಟಾರ್ಚ್ ಅಂತ ಇಟ್ಟಿದ್ದಾರೆ. ಇದು ನೋಡಿದ್ರೆ ನನಗೆ ನನ್ನ ಸ್ಕೂಲ್ ಡೇಸ್ ನಪ್ಕೋ ಬರುತ್ತೆ. ನೋಡಿದ್ರಲ್ಲ, ಇದೊಂದಿಷ್ಟು ಬೇಸಿಕ್ ನೆಸೆಸರಿ ಇರುವಂಥ ಎಲ್ಲ ಅಮ್ಯುನಿಟೀಸು ಇದರಲ್ಲಿದೆ. ಮುಂಚೆ ಈ ಒಂದು ವರ್ಷದಿಂದ ಇಲ್ಲಿ ಪವರ್ ಸಪ್ಲೈ ಕೂಡ ಇರಲಿಲ್ಲ, ಸೋಲಾರ್ ಯೂಸ್ ಮಾಡ್ತಿದ್ರು, ವೆರಿ ಲಿಮಿಟೆಡ್ ಸೋರ್ಸ್ ಇತ್ತು. ಈಗ ಪವರ್ ಸಪ್ಲೈ ಬಂದಿದೆ, ಹೋಪ್ ಸೋ ಇನ್ ಫ್ಯೂಚರ್ ನಿಮ್ಮ ನೆಟ್ವರ್ಕ್ ಕನೆಕ್ಟಿವಿಟಿನೂ ಇಂಪ್ರೂವ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನನ್ನ ಟೆಂಟೆಡ್ ಕಾಟೇಜ್ ಟೂರ್ ಆಯ್ತಲ್ಲ, ಬನ್ನಿ ಬೋರ್ಡರ್ ಹತ್ರ ಹೋಗೋಣ.
ಪರ್ಚಲ್ಲಿ ಕೂತ್ಕೊಂಡೆ ಸರ್. ಅಲ್ಲಿ ಸರ್ ಪಕ್ಕದಲ್ಲೇ.